ಹೃದಯಾಂತರದಲ್ಲಿ ನಮ್ಮ ಮನದಾಳದಲ್ಲಿ ದೇಶಭಕ್ತಿ ದೇಶ ಪ್ರೇಮವೆಂಬ ಭಾವನೆಯನ್ನು ಮೂಡಿಸಲಿಕ್ಕೆ ಪ್ರಧಾನಮಂತ್ರಿಗಳ ಈ ಒಂದು ಕರೆಯನ್ನು ಸಂದೇಶವನ್ನು ನಾವೆಲ್ಲರಿಗೂ ಕೊಟ್ಟಿರತಕ್ಕಂತದ್ದು ಆ ಸಂದೇಶಕ್ಕೆ ಅನುಗುಣವಾಗಿ ಇವತ್ತು ದೇಶದಲ್ಲಿ ಕೋಟ್ಯಾಂತರ ಜನ ಇವತ್ತು ತಿರುವಣ್ಣ ಧ್ವಜವನ್ನು ಮನೆಯ ಮೇಲೆ ಹಾರಿಸುವ ಮೂಲಕ ನಮ್ಮ ಐಕ್ಯತೆಯನ್ನು ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರಿಗೆ ಗೌರವವನ್ನು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. 75 ಸ್ವತಂತ್ರದ ವರ್ಷಗಳನ್ನು ನಾವೆಲ್ಲರೂ ಕಳೆದಿದ್ದೇವೆ. 76ನೇ ವರ್ಷಕ್ಕೆ ಕಾಲಿಟ್ಟಿದ್ದು 1947ರಲ್ಲಿ ನಮಗೆ ಸ್ವತಂತ್ರ ಬಂತು ಅಂತ ಹೇಳಿದ್ರೆ ಸ್ವತಂತ್ರವನ್ನು ನಾವು ಕಳ್ಕೊಂಡಿದ್ದು ಯಾವಾಗ? ಭಾರತದ ಖಂಡದ ಒಂದು ಸುದೀರ್ಘ ಸುವರ್ಣ ಇತಿಹಾಸದಲ್ಲಿ ಸ್ವತಂತ್ರವನ್ನು ನಾವು ಯಾವಾಗ ಕಳ್ಕೊಂಡ್ವಿ? ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ವಾಸಿಗಳು ಅದಕ್ಕೆ ಪ್ರತಿತಂತ್ರ ಪ್ರತಿರೋಧಗಳನ್ನು ಹೇಗೆ ವ್ಯಕ್ತಪಡಿಸಿದ್ರು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ. 1000 ವರ್ಷದ ಇತಿಹಾಸಗಳನ್ನು ತೆಗೆದುಕೊಂಡ್ರೆ ಮೊಹಮ್ಮದ್ ಗೌರಿ ಮೊಹಮ್ಮದ್ ಗಜ್ನಿ ಅವರ ಸಂದರ್ಭದಲ್ಲಿ ಪೃಥ್ವಿರಾಜ್ ಚೌಹಾನ್ ಅವರ ಆಳ್ವಿಕೆಯಲ್ಲಿ ಸ್ವತಂತ್ರವನ್ನು ನಾವು ಪಡ್ಕೊಂಡ, ಅಥವಾ 2ನೇ ಪಾನಿಪಟ್ ಯುದ್ಧದಲ್ಲಿ ಹೇಮಚಂದ್ರ ವಿಕ್ರಮಾದಿತ್ಯರು ಪರಾಭವಗೊಂಡಾಗ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡ, ಅಥವಾ 3ನೇ ಪಾನಿಪಟ್ ಯುದ್ಧದಲ್ಲಿ ಪೇಶ್ವೆಯರ ಬ್ರಿಟಿಷ್ ಏನೋ ಅಮಿತ್ ಶಾ ಅಬ್ದುಲಿಯ ವಿರುದ್ಧ ಹೋರಾಟದಲ್ಲಿ ಬಹಳ ಒಂದು ವೀರ ಹೋರಾಟವನ್ನು ನಡೆಸಿ ಭಾರತದ ಒಂದು ಧ್ವಜವನ್ನು ಕೆಂಪು ಕೋಟೆಯ ಮೇಲೆ ಹಾರಿಸತಕ್ಕಂತಹ ಒಂದು ಸಂದರ್ಭದಲ್ಲಿ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವ. ಇವೆಲ್ಲವನ್ನು ನೋಡಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ದೇಶಕ್ಕೆ ದೇಶದ ಅಸ್ತಿತ್ವಕ್ಕೆ ಯಾವತ್ತು ಒಂದು ಸ್ವತಂತ್ರಗಾರರು ಯಾವಾಗ ದೇಶದ ಒಂದು ಭಾವ್ಯಕ್ಕೆ ದಕ್ಷಿಣ ತರತಕ್ಕಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಆ ಒಂದು ಪ್ರತಿ ಪ್ರಯತ್ನದಲ್ಲೂ ಕೂಡ ನಾವು ಪ್ರತಿ ದಾಳಿಯನ್ನು ಮಾಡಿ ಈ ದೇಶದ ಒಂದು ಭಾವ್ಯಕ್ಕೆ ಈ ದೇಶದ ಒಂದು ಸ್ವತಂತ್ರವನ್ನು ಕಾಪಾಡಲು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದೇವೆ. ಇವತ್ತು ಮಾರಣ್ಣ ಅವರು ಮಾತನಾಡ್ತಾ ಹೇಳಿದ್ರು 1757ರಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪನಿ ಲಾಸಿ ಕದನದಲ್ಲಿ ಸಿರಾಜಿ ಧೌರ ಅಂತಕ್ಕಂತಹ ಸಂಸ್ಥಾನದ ಅರಸರನ್ನು ಸಂಗ್ರಾಮದಲ್ಲಿ ಸೋಲಿಸಿ ಈ ಒಂದು ಪ್ರಾಂತ್ಯದಲ್ಲಿ ಆ ಒಂದು ಪ್ರಾಂತ್ಯದಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಅವರ ಒಂದು ಅಸ್ತಿತ್ವವನ್ನು ಮೂಡಿಸತಕ್ಕಂತ ಒಂದು ಪ್ರಯತ್ನ ಮಾಡಿದ್ರು. ಅಂದಿನಿಂದ ಶುರುವಾಯಿತು ಈಸ್ಟ್ ಇಂಡಿಯಾ ಕಂಪನಿಯದ ಒಂದು ಈ ಒಂದು ದೇಶದ ಮೇಲೆ ದೇಶದ ಐಕ್ಯತೆಯ ಮೇಲೆ ವಿಭಜನೆಯನ್ನು ತಂದಿ ನಮ್ಮನ್ನು ಆಳ್ತಕ್ಕಂತ ಒಂದು ಪ್ರಯತ್ನ ಆ ಒಂದು ಸಂದರ್ಭದಲ್ಲಿ ಶುರುವಾಯಿತು. 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀತು. ಅನೇಕ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶದಲ್ಲಿ ಮಡಿದು ಸುಮಾರು 8 ಲಕ್ಷ ವೀರ ವೀರಾಂಗಣಿಯರು ಈ ಒಂದು ಸ್ವತಂತ್ರಕ್ಕೆ ಬಲಿದಾನವನ್ನು ಮಾಡಿ ಅನೇಕ ತಾಯಂದಿರು ಮಹಾತಾಯಂದಿರು ತಮ್ಮ ಮಕ್ಕಳನ್ನು ಕಳೆದುಕೊಂಡ ಮೇಲೆ ಅನೇಕ ಮಹಿಳೆಯರು ಗಂಡನನ್ನು ಕಳೆದುಕೊಂಡು ವಿಧಿವೇರಾದ ಮೇಲೆ ಈ ಅಮೂಲ್ಯವಾದಂತಹ ಸ್ವತಂತ್ರವನ್ನು ನಾವು ಗಳಿಸಿರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಒಳಗೊಂಡಂತೆ ಸರ್ದಾರ್ ವಲ್ಲಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸುಖದೇವ್, ರಾಜ್ಗುರು ಇವರೆಲ್ಲರ ಒಂದು ಪರಿಶ್ರಮದಿಂದ ಈ ಒಂದು ಅಮೃತ ಸ್ವತಂತ್ರೋತ್ಸವದ ಒಂದು ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ. ಆದರೆ ಈ ಒಂದು ಸ್ವತಂತ್ರದ ಸಂಗ್ರಾಮದಲ್ಲಿ ಬಹಳಷ್ಟು ಜನ ವೀರರು ದೇಶಕ್ಕೋಸ್ಕರ ಬಲಿದಾನ ಮಾಡಿ ಎಲ್ಲೋ ಎಲೆಬರೆಕಾಯಿಯಾಗಿ ಈ ಒಂದು ದೇಶದ ಇತಿಹಾಸದಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ.
चंद्रशेखर शिवाजी एंत 12 ವರ್ಷದ ಯುವಕ ಬ್ರಿಟಿಷ್ ಪೊಲೀಸರ ಮೇಲೆ ಕಲ್ಲೆಸೆದರೆಂದು 16 ಚಡಿ ಏಟುಗಳನ್ನು ಕೊಟ್ಟಿ ಅವರಿಗೆ ವಾಪಸ್ ಕೊಡತಕ್ಕಂತ ಸಂದರ್ಭದಲ್ಲಿ 1.5 ರೂಪಾಯಿ ನಾಣ್ಯವನ್ನು ಇಟ್ಟಿ ನಿನ್ನ ಗಾಯವನ್ನು ಚಿಕಿತ್ಸೆ ಪಡೆಯಲಿಕ್ಕೆ ತೆಗೆದುಕೊಂಡ ಎಂದು ಕರವನ್ನು ಬ್ರಿಟಿಷ್ ಅಧಿಕಾರಿ ಕೊಟ್ಟಾಗ ಆ 1 ರೂಪಾಯಿ ನಾಣ್ಯವನ್ನು ಅವರ ಮಕ್ಕಳಿಗೆ ಹೆಸಿದು ನಿಮ್ಮ ಏನು ಬ್ರಿಟಿಷ್ ಸಾಮ್ರಾಜ್ಯದ ಮಹಾರಾಣಿ ಇದಾರೆ ಅವರ ಬೂಟಿಗೆ ಪಾಲಿಶ್ ಹಾಕಲು ಈ 1.5 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ ಅಂತ ಅವರ ಮಕ್ಕಳ ಮೇಲೆ ಎಸೆದು ನಾನು ಆಜಾದ್ ಆಜಾದ್ ಆಗಿರುತ್ತೇನೆ ಬ್ರಿಟಿಷರ ಗುಂಡಿಗೆ ನನ್ನ ಎದೆಯನ್ನು ಕೊಡ್ತೇನೆ ಅಂತಕ್ಕಂತ ಮಾತನ್ನು ಹೇಳಿ ಹೋದಂತಹ ಆ ಒಂದು ಬಾಲಕ ಚಂದ್ರಶೇಖರ್ ಆಜಾದ್ ಅವರ ಒಂದು ಪ್ರೇರಣೆಯಿಂದ ಮುಂದುವರೆದಂತೆ ಭಗತ್ ಸಿಂಗ್ ರು ರಾಜಗುರು ಸುಖದೇವರು ಎಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ತ್ಯಾಗ ಬಲಿದಾನಗಳನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಈ ಒಂದು ಅಮೂಲ್ಯವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ರಾಮ್ ಪ್ರಸಾದ್ ಬಿಸ್ಪಿ ಅಂತಕ್ಕಂತಹ ಅಶ್ವಾಕುಲ್ಲಾ ಖಾನ್ ಅಂತಹ ವೀರ ಹೋರಾಟಗಾರರು ಸುಖದೇವ್ ರಾಜಗುರು ಭಗತ್ ಸಿಂಗ್ ಚಂದ್ರಶೇಖರ್ ಅವರ ಜೊತೆಯಲ್ಲಿ ಏನು ತೆರಿಗೆಯ ಒಂದು ಹಣವನ್ನು ತರ್ಕೋರೆ ರೈಲ್ವೆ ಸ್ಟೇಷನ್ ನಲ್ಲಿ ದೋಚಿ ಅದನ್ನು ಸ್ವತಂತ್ರ ಹೋರಾಟಕ್ಕಾಗಿ ನಾವು ಬಳಸಬೇಕು ಅಂತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಆ ಪ್ರಯತ್ನದಲ್ಲಿ ತದನಂತರ ರಾಮ್ ಪ್ರಸಾದ್ ಬಿಸ್ಬಿ ಅಶ್ವಾಕುಲ್ಲಾ ಖಾನ್ ಮತ್ತು ಇತರರು 7 ಹೋರಾಟಗಾರರನ್ನು ಸೆರೆಹಿಡಿದು ಅವರನ್ನೆಲ್ಲರನ್ನು ಕೂಡ ಮರಣದಂಡನೆ ಶಿಕ್ಷೆಗೆ ಬ್ರಿಟಿಷ್ ಸರ್ಕಾರ ಗುರಿಪಡಿಸುತ್ತೆ ಆ ಒಂದು ಸಂದರ್ಭದಲ್ಲಿ ರಾಮ್ ಪ್ರಸಾದ್ ಬಿಸ್ಬಿ ಮತ್ತೆ ಅಶ್ವಾಕುಲ್ಲಾ ಖಾನ್ ಅವರು ಒಂದು ಹಾಡನ್ನು ಹೇಳ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಾರೆ ಕೊನೆಯ ಆಸೆ ತಮ್ಮದೇನಾದ್ರು ವಿದ್ಯೆ ಅಂತಕ್ಕಂತ ಮಾತನ್ನು ಕೇಳಿದಾಗ ಒಂದೇ ಒಂದು ಭಕ್ತಿ ರಾಷ್ಟ್ರಭಕ್ತಿ ಗೀತೆ ನಾವೆಲ್ಲರೂ ಹಾಡಲಿಕ್ಕೆ ಬಯಸ್ತೀವಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಸರ್ಫರೋಶ್ ಕಿ ತಮನ್ನಾ ಹೇ ಹಮಾರಿ ದಿಲ್ ಮೇ सरफरोश की तमन्ना है हमारी दिल में देखना है कितना जोर है देखना है कितना जोर है हमारी विरोधी विरोधी दलों में है मातन हेतर अंद्रे देश सायुव छल किच्चु नम्म यदेली उक्किदे नम्म देश मड़ीबेकु अंत आसे नम्मल्ली भावने नम्मल्ली हुट्टिदे ನಮ್ಮ ಎದುರುಗಾಳಿ ಎದುರಾಳಿಗಳು ನಮ್ಮನ್ನು ಗಲ್ಲಿಗೇರಿಸುವ ಮುನ್ನ ಅವರ ತಾಕತ್ತು ಎಷ್ಟಿದೆ ಅಂತಕ್ಕಂಥದ್ದು ಒಂದು ಅರಿವನ್ನು ನಾವು ಇವತ್ತು ತಿಳ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ರಾಮ್ ಪ್ರಸಾದ್ ಬಿಸ್ಬಿ ಮತ್ತು ಅಶ್ವಾಕುಲ್ಲಾ ಖಾನ್ ಅವರು ಹೇಳಿ ಬಹಳ ಒಂದು ನಗು ನಗುತ್ತಾ ಆ ನೇಡಿನ ಒಂದು ಹಗ್ಗವನ್ನು ಚುಂಬಿಸಿ ಇವತ್ತು ನೇಣಿಗಳ ಗಂಬಕ್ಕೆ ಏರಿ ಹುತಾತ್ಮರಾಗ್ತಾರೆ ಈ ರೀತಿ ಅನೇಕ ಹುತಾತ್ಮರ ಒಂದು ಬಲಿದಾದ ಪರಿಣಾಮ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯದ ನಂತರ ಇನ್ನು ಅನೇಕರು ಅಷ್ಟಕ್ಕೆ ನಿಲ್ಲಿಲ್ಲ 1947 ನಮಗೆ ಸ್ವಾತಂತ್ರ್ಯ ಬಂದು ಬಹಳ ನಾವು ಸಂತೋಷವಾಗಿ ಸ್ವಾತಂತ್ರ್ಯವನ್ನು ಕಾಪಾಡ್ಕೊಂಡ್ಬಿ ಅಂತಕ್ಕಂಥ ಮಾತು ಸುಳ್ಳದು ಯಾಕಂತ ಹೇಳಿದ್ರೆ 2 ಯುದ್ಧಗಳು ನಡೆದು ಸ್ವಾತಂತ್ರ್ಯದ ನಂತರ ಇಂಡೋ ಪಾಕಿಸ್ತಾನ ಯುದ್ಧ ತದನಂತರ ಇಂಡೋ ಚೈನಾ ಯುದ್ಧ ಆ ಯುದ್ಧದಲ್ಲಿ ಅನೇಕ ನಮ್ಮ ಯೋಧರು ತ್ಯಾಗ ಬಲಿದಾನವನ್ನು ಮಾಡಿ ಕಾರ್ಗಿಲ್ ಯುದ್ಧದಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿ ಈ ದೇಶದ ಸ್ವಾತಂತ್ರ್ಯವನ್ನು ಅಸ್ತಿತ್ವವನ್ನು ಉಳಿಸತಕ್ಕಂತಹ ಒಂದು ಪ್ರಯತ್ನಕ್ಕೆ ಮುಂದುವರೆದಂತೆ ನಾಂದಿಯ ದೇಶದ ಯೋಧರು ಹೇಳ್ತಾರೆ ಭಗವಂತ ನಿಜವಾಗ್ಲೂ ಕೂಡ ಹೃದಯ ಶ್ರೀಮಂತಿಕೆ ಭಗವಂತನಲ್ಲಿಲ್ಲ ಕಣ್ರಿ ಕರುಣಮಯ ಅಂತ ಹೇಳ್ತಾರೆ ಭಗವಂತ ಭಗವಂತನಿಗೆ ನಿಜಕ್ಕೂ ಕೂಡ ಕರುಣೆ ಇಲ್ಲ ರೀ ನಮ್ಮೆಲ್ಲ ಯೋಧರಿಗೆ ಒಂದೇ ಒಂದು ಪ್ರಾಣ ಕೊಟ್ಬಿಟ್ಟ ಭಗವಂತ 2 ಪ್ರಾಣವನ್ನಾದ್ರೂ ಕೊಟ್ಟಿದ್ದಿದ್ರೆ ಆ 2 ಪ್ರಾಣವನ್ನು ಕೂಡ ದೇಶಕ್ಕೆ ಅರ್ಪಣೆ ಮಾಡ್ಬಿಡ್ತಾ ಇರ್ತೀವಿ ನಾವು ಅಂತಕ್ಕಂತ ಮಾತನ್ನ ನಮ್ಮ ವೀರ ಯೋಧರು ಹೇಳ್ತಾರೆ ಮನೋಜ್ ಕುಮಾರ್ ಪಾಂಡೆ ಅಂತ ಹೃದಯ ಶ್ರೀಮಂತಿಕೆ ಭಗವಂತನಲ್ಲಿಲ್ಲ ಕಣ್ರಿ
ಕರುಣಾಮಯಿ ಅಂತ ಹೇಳ್ತಾರೆ ಭಗವಂತ. ಭಗವಂತನಿಗೆ ನಿಜಕ್ಕೂ ಕೂಡ ಕರುಣೆ ಇಲ್ಲ ರೀ. ನಮ್ಮೆಲ್ಲ ಯೋಧರಿಗೆ ಒಂದೇ ಒಂದು ಪ್ರಾಣ ಕೊಟ್ಬಿಟ್ಟ ಭಗವಂತ. ಎರಡು ಪ್ರಾಣವನ್ನಾದ್ರೂ ಕೊಟ್ಟಿದ್ದಿದ್ರೆ ಆ ಎರಡು ಪ್ರಾಣವನ್ನು ಕೂಡ ದೇಶಕ್ಕೆ ಅರ್ಪಣೆ ಮಾಡ್ಬಿಡ್ತಾ ಇರ್ತೀವಿ ನಾವು ಅಂತಕ್ಕಂಥ ಮಾತನ್ನ ನಮ್ಮ ವೀರ ಯೋಧರು ಹೇಳ್ತಾರೆ. ಮನೋಜ್ ಕುಮಾರ್ ಪಾಂಡೆ ಅಂತಕ್ಕಂತಹ ಯೋಧ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಸುಮಾರು 15,000 ಎತ್ತರದ ಒಂದು ಬೆಟ್ಟವನ್ನು ತಂಡದೊಳಗೆ ಕತ್ತಲಿನ ಸಮಯದಲ್ಲಿ ಹತ್ತಿ ಅಲ್ಲಿ ಇರ್ತಕ್ಕಂತ ಪಾಕಿಸ್ತಾನಿ ಸೇನೆಯನ್ನು ಧ್ವಂಸ ಮಾಡಿ ಆ ಬೆಟ್ಟವನ್ನು ವಶಕ್ಕೆ ಪಡಿಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಮೇಲೆತ್ತಿ ಹೋದಂತ ಸಂದರ್ಭದಲ್ಲಿ ಅವನ ಕೈಯಲ್ಲಿದ್ದಂತಹ ಒಂದು ಗ್ರೆನೇಡ್ಗೆ ಸಂಪೂರ್ಣವಾಗಿ ಅಲ್ಲಿ ಇದ್ದಂತಕ್ಕಂತಹ ಒಂದು ಬಂಕರ್ ಸಂಪೂರ್ಣವಾಗಿ ನಾಶವಾಗುತ್ತದೆ. ಇನ್ನು ಎರಡು ಗ್ರೆನೇಡ್ಗಳನ್ನು ಹಾಕ್ತಕ್ಕಂತ ಸಂದರ್ಭದಲ್ಲಿ ಗುಂಡಿನ ಪ್ರತಿದಾಳಿ ಪಾಕಿಸ್ತಾನದಿಂದ ಬಂದು ಅವರ ಎಡಗೈ ಸಂಪೂರ್ಣವಾಗಿ ಕಿತ್ತು ಹೋಗುತ್ತೆ, ಎಡಗೈ ನೇತಾಡ್ತಾ ಇರುತ್ತೆ. ಸಹೋದ್ಯೋಗಿಗಳು ಹೇಳ್ತಾರೆ, ಎಡಗೈ ನೇತಾಡ್ತಾ ಇದೆ, ಇದು ನನ್ನ ಸೊಂಟಕ್ಕೆ ಕಟ್ಟುಬಿಡಿ, ನಾನು ಮತ್ತೆ ದಾಳಿಯನ್ನು ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಮಾತನ್ನ ಹೇಳ್ತಾರೆ. ಸೊಂಟಕ್ಕೆ ಕಟ್ತಾರೆ. ಇನ್ನೆರಡು ಗ್ರೆನೇಡ್ಗಳನ್ನು ಬಂಕರ್ ಮೇಲೆ ಹಾರುವ ಮೂಲಕ ಮುಖ್ಯ ಮುಂಚೆನೇ ಒಂದು ಗುಂಡು ಬಂದು ಅವನ ಹಣೆಗೆ ಹೊಡೆಯುತ್ತೆ. ಮನೋಜ್ ಕುಮಾರ್ ಪಾಂಡೆ ಬಹಳ ಒಂದು ವಿದ್ವಾಂಸ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಒಂದು ದಾಪುಗಳನ್ನು ಹಾಕಿ ಅನೇಕ ಚಿನ್ನದ ಪದಕಗಳನ್ನು ಗಳಿಸಿ ಅವ್ರಿಗೆ ಯಾವ್ದಾದ್ರು ಕಾರ್ಪೊರೇಟ್ ಕಂಪ್ನಿಗಳಲ್ಲೋ ಅಥವಾ IAS IPS ಅಧಿಕಾರಿ ಆಗ್ತಕ್ಕಂತಹ ಒಂದು ಸಂದರ್ಭಗಳಿದ್ರು ಕೂಡ ನಾನು ಸೇನೆಯನ್ನು ಸೇರಬೇಕು ಅಂತಕ್ಕಂತಹ ಒಂದು ಕಿಚ್ಚಿನಿಂದ ಸೇನೆ ಎಲ್ಲ ಪರೀಕ್ಷೆಗಳು ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಿ ಕಡೆಯ ಪರೀಕ್ಷೆಯಲ್ಲಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದೇ ಒಂದು ಪ್ರಶ್ನೆ ಅಲ್ಲಿನ ಅಧಿಕಾರಿಗಳು ಕೇಳ್ತಾರಲ್ಲಪ್ಪ, ನಿಮ್ಗೆ ಯಾವ್ದಾದ್ರು ಒಂದು ದೊಡ್ಡ ಕಂಪ್ನಿಯಲ್ಲಿ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಸಿಗ್ತಾ ಇತ್ತು, ಯಾವ್ದಾದ್ರು IAS IPS ಆಫೀಸರ್ ಆಗ್ಬೋದಾಯ್ತು, ಬಹಳ ಉತ್ತಮ ಅಧಿಕಾರದಲ್ಲಿ ಇರ್ತಾ ಇದ್ದೆ, ಸೇನೆಗೆ ಯಾಕೆ ಸೇರ್ಬೇಕು ಅಂತ ಹೇಳಿದಾಗ ಸರ್ ತಾವೇನ್ ಹೇಳಿದ್ರಿ, IAS IPS ಅಧಿಕಾರಿಗಳಾದ್ರೆ ಅಥವಾ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಸೇರಿದ್ರೆ ಇಲ್ಲಿ ಎಲ್ಲೂ ಕೂಡ ಪರಮವೀರ್ ಚಕ್ರ ಕೊಡಲ್ಲ ಸರ್, ಪರಮವೀರ್ ಚಕ್ರ ಕೊಡ್ತಕ್ಕಂಥದ್ದು ಭಾರತ ಸೇನೆಯಲ್ಲಿ ಮಾತ್ರ ಅಲ್ಲ, ಅದರಿಂದ ಭಾರತ ಸೇನೆಯಲ್ಲಿ ನಾನು ಸೇರ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಮೃತಾತ್ಮರಾದ್ಮೇಲೆ ಅವನ ಡೈರಿಯನ್ನು ತೆಗೆದು ನೋಡ್ತಾರೆ, ಅವ್ರ ಡೈರಿಯಲ್ಲಿ ನಾಲ್ಕು ಪದಗಳನ್ನು ಬರ್ದಿರ್ತಾರೆ, ಲೈನ್ಗಳನ್ನು ಬರ್ದಿರ್ತಾರೆ. ಅವನು ನನ್ನ ರಕ್ತದ ಕಣಗಳು, ನನ್ನ ರಕ್ತದ ಕಣಗಳು ಈ ದೇಶದ ಸ್ವತಂತ್ರದ ಅಸ್ತಿತ್ವವನ್ನು ಉಳಿಸುವ ಮುನ್ನ ನನ್ನ ಎದುರಿಗೆ ಏನಾದ್ರೂ ಸಾವು ಎದುರಾದ್ರೆ ನಿಜಕ್ಕೂ ಭಾರತ್ ಮಾತೆಯ ಆಡೆಗೂ ಆ ಸಾವನ್ನು ಕೂಡ ನಾನು ಕೊಂದು ಹಾಕ್ತೀನಿ ಅಂತಕ್ಕಂಥ ಮಾತನ್ನ ಬರೆದಿದ್ದಾರೆ. ಅಂಗ್ರೇಜ್ ಸಿಂಗ್ ಅಂತಕ್ಕಂತಹ ಮತ್ತೊಬ್ಬ ಯೋಧ, ಪ್ರಧಾನಮಂತ್ರಿ ವಾಜಪೇಯಿ ಅವರು ಆಸ್ಪತ್ರೆಯಲ್ಲಿ ಅನೇಕ ಏನು ಒಂದು ಸಂಗ್ರಾಮದಲ್ಲಿ ಕಾರ್ಗಿಲ್ ಸಂಗ್ರಾಮದಲ್ಲಿ ಗುಂಡೇಟಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಎದೆ ತುಂಬಾ ಗುಂಡೇಟ್ ಬಿದ್ದಿರುತ್ತೆ, ಒಂದು ಸಾವು ಬದುಕಿನ ನಡುವೆ ಓಡಾಡ್ತಾ ಇರ್ತಾರೆ. ಪ್ರಧಾನಿಗಳೇ ಅವರಿಗೆ ಬಂದು ಅವರಿಗೆ ಧೈರ್ಯಗಳನ್ನು ತುಂಬಿ ಮುಂದೆ ಹೋಗ್ಬೇಕಾದ್ರೆ ಎದ್ದಳಿಕ್ಕೂ ಕಷ್ಟ ಆಗ್ತಿದೆ, ಎದ್ದಿ ಕೈ ಮುಗಿದು ಪ್ರಧಾನಮಂತ್ರಿಗಳೇ ದೇಶವನ್ನು ದೇಶದ ನಾಗರಿಕರೊಡನೆ ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನೀವು ನಮ್ಮ ದೇಶದ ಪ್ರಧಾನಮಂತ್ರಿ, ತಾವು ಈ ಆಸ್ಪತ್ರೆಯಿಂದ ಹೊರಗಡೆ ಹೋದ್ಮೇಲೆ ನಮ್ಮ ದೇಶದ ನಾಗರಿಕರಿಗೆ ಒಂದು ಮಾತು ತಾವು ತಿಳಿಸ್ಬೇಕು, ಇಲ್ಲಿರ್ತಕ್ಕಂತ ಸಹಸ್ರಾರು ಯೋಧರು ವಿರೋಧಿ ದಳದ ಎದುರಿಗೆ ತಮ್ಮ ಎದೆಯನ್ನು ಕೊಟ್ಟಿದ್ದಾರೆ, ಬೆನ್ನನ್ನು ಅಲ್ಲ ಅಂತಕ್ಕಂತ ಮಾತನ್ನು ತಾವು ದೇಶದ ನಾಗರಿಕರು ತಿಳಿಸ್ಬೇಕು ಅಂತಕ್ಕಂತ ಮಾತನ್ನ ಅಂಗ್ರೇಜ್ ಸಿಂಗ್ ಅವರು ಪ್ರಧಾನಮಂತ್ರಿ ವಾಜಪೇಯಿ ಅವ್ರಿಗೆ ಹೇಳ್ತಾರೆ. ಚೀನಾ ಇಂಡೋ ಚೈನಾ ಪಾಕಿಸ್ತಾನದಲ್ಲಿ ಇಂಡೋ ಚೈನಾ ಯುದ್ಧದ ಸಂದರ್ಭದಲ್ಲಿ ಬಿಜಾಪುರದಿಂದ ಮಹಾತಾಯಿ ಒಂದು ಪತ್ರ ಅವರ ಮಗನಿಗೆ ಬರೀತಾರೆ, ಮಗನೇ ಚೈನಾದ ಸೇನೆ ಭಾರತದ ಗಡಿ ಹತ್ರ ಬಂದಿದೆ ಅಂತಕ್ಕಂತ ಸುದ್ದಿ ಗೊತ್ತಾಗಿದೆ, ನನಗೆ ಒಂದೇ ಒಂದು ಆಸೆ ಇದೆ, ಚೀನಾ ಸೇನೆಯ ಒಬ್ಬ ಯೋಧನು ಕೂಡ ನಮ್ಮ ದೇಶದೊಳಗೆ ಕಾಡಿಡುವ ಮುನ್ನ ನಿನ್ನ ದೇಹವನ್ನು ಮೆಟ್ಟಿ ನಮ್ಮ ದೇಶದೊಳಗಡೆ ಕಾಲಿಡಬೇಕು, ಆ ಒಂದು ಸಂದರ್ಭಕ್ಕೆ ನೀನು ಅವಕಾಶ ಕೊಡಬೇಡ ಅಂತಕ್ಕಂಥ ಮಾತನ್ನ ಪತ್ರವನ್ನು ಬರೆದಿರ್ತಾಳೆ.
ಸೇನೆಯ ದಂಡನಾಯಕ ಪತ್ರ ಸಹಸ್ರಾರು ಸೈನಿಕರಿಗೆ ಹೋಗ್ತಾ ಇರ್ತಾರೆ ನೋಡಿ ಇಂತ ಮಾತಾಡಿ ಇಂತ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ. ಆಗ ಸೇನೆಯ ಯೋಧರು ಏನ್ ಹೇಳ್ತಾರೆ ಗೊತ್ತಾ, ಸರ್ ಒಂದು ಪ್ರತಿಭಟನೆಯನ್ನು ತಾಯಿಗೆ ಬಯದ್ರಿ, ನಿನ್ನ ಮಗನನ್ನು ಚೀನಾ ಸೇನೆಯ ಏನು ಯೋಧರಿದ್ದಾರೆ ಅವರು ನಿನ್ನ ಮಗನನ್ನು ತಲುಪುವ ಮುನ್ನ ನಾವೆಲ್ಲರೂ ಕೂಡ ಹುತಾತ್ಮರಾಗಿ ನಿನ್ನ ಮಗನನ್ನು ಕಾಪಾಡ್ತೀವಿ ಅಂತಕ್ಕಂತ ಪತ್ರವನ್ನು ವಾಪಸ್ ಬರೀ ಮಹಾತಾಯಿಗೆ ಅಂತ ನಾವು ಒಂದು ಮಾತನ್ನ ಹೇಳ್ತಾರೆ. ಇವೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಎಂತಹ ಒಂದು ಅಭೂತಪೂರ್ವವಾದಂತಹ 75 ವರ್ಷಗಳು ನಮ್ಮ ದೇಶದಲ್ಲಿ ನಾವು ಪಡೆದಿದ್ದೀವಿ. ಈ ಸ್ವತಂತ್ರವನ್ನು ಉಳಿಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು, ಮುಂದುವರಿಸಿಕೊಂಡು ಹೋಗ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಇವತ್ತು ದೇಶದ ರಕ್ಷಣೆ, ದೇಶದ ಒಂದು ಅಸ್ತಿತ್ವಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಅನೇಕ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಈ ಒಂದು ಅಮೃತ ಮಹೋತ್ಸವವನ್ನು ಬಹಳ ಒಂದು ಅರ್ಥಗರ್ಭಿತವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಪ್ರೀತಿಯ ವಿದ್ಯಾರ್ಥಿನಿಯರು, ತಾವು ಮುಂದಿನ ಪೀಳಿಗೆ, ದೇಶದ ಭವಿಷ್ಯ, ತಾವು ಮುಂದುವರೆದ ಶಿಕ್ಷಣದಲ್ಲಿ ಏನೆಲ್ಲರೂ ಸಾಧನೆ ಮಾಡಿ ಇಂಜಿನಿಯರ್ಗಳಾಗಿ, ಡಾಕ್ಟರ್ ಆಗಿ, IAS ಅಧಿಕಾರಿಯಾಗಿ, IPS ಅಧಿಕಾರಿಯಾಗಿ, ಸೇನೆಯ ಯೋಧರಾಗಿ, ಅದಕ್ಕಿಂತ ಮುನ್ನ ಸುಸಂಸ್ಕೃತ ನಾಗರಿಕರಾಗಿ ಅಂತಕ್ಕಂಥ ಮಾತನ್ನು ಹೇಳಲು ಬಯಸ್ತಾರೆ. ದೇಶ ಪ್ರೇಮ ಅಂತಕ್ಕಂಥದ್ದು ತಮ್ಮೊಡನೆ ತಾವು ಕುರುಡಿಸಿಕೊಂಡಾಗ ಮಾತ್ರ ಈ ದೇಶದ ಅಸ್ತಿತ್ವ ಸುಭದ್ರವಾಗಿ ಸದೃಢವಾಗಿ ನಿಲ್ಲಲು ಸಾಧ್ಯ. ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಒಂದು ಮಾತು ಹೇಳ್ತಾರೆ, ನರೇಂದ್ರ ಮೋದಿಜಿಯವರು. ಇವತ್ತು ಅಕ್ಕಪಕ್ಕದ ದೇಶಗಳಲ್ಲಿ ಎಂತ ಒಂದು ದುಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ, ಆರ್ಥಿಕ ದುಸ್ಥಿತಿ, ಸಾಮಾಜಿಕ ದುಸ್ಥಿತಿ, ರಾಜಕೀಯ ದುಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಪಕ್ಕದ ಶ್ರೀಲಂಕಾದಲ್ಲಿ, ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಎಂದುಕೊಂಡಿರ್ತಕ್ಕಂಥ ಇತರೆ ರಾಷ್ಟ್ರಗಳಲ್ಲೂ ಕೂಡ ಕಲ್ಲೋಲ ಸೃಷ್ಟಿಯಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನೋಡ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳ ಒಂದು ಮಾತನ್ನು ಹೇಳ್ತಾರೆ, ಇವತ್ತು ನಮ್ಮ ದೇಶ ಸುಭದ್ರವಾಗಿದೆ. 1947 ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಅವರು ಮಾತನ್ನು ಹೇಳ್ತಾರೆ, ಇವರು ಭಾರತೀಯರಿಗೆ ದೇಶ ಆಳಲು ಎಲ್ಲಿ ಸಾಧ್ಯ ಆಗುತ್ತೆ, ಆಡಳಿತದ ಒಂದು ಅನುಭವ ಇಲ್ಲ, ರಾಜಕೀಯದ ಒಂದು ಅನುಭವ ಇಲ್ಲ, ಇವರ ವೈವಿಧ್ಯತೆಯ ನಡುವೆ ಇವರೆಲ್ಲ ಒಳಜಗಳನ್ನು ಶುರು ಮಾಡಿಕೊಂಡು ಮತ್ತೆ ನಮ್ಮ ಬ್ರಿಟಿಷರ ಒಂದು ತೆಕೆಗೆ ವಾಪಸ್ ಬರ್ತಾರೆ, ಬಂದು ನೀವೇ ನಮ್ಮ ದೇಶವನ್ನು ಆಡಿ ಅಂತಕ್ಕಂತ ಮಾತನ್ನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಅವರು ಹೇಳಿದ್ರು. ಆದ್ರೆ ಭಾರತದ 75 ವರ್ಷದ ಸ್ವತಂತ್ರ ಇತಿಹಾಸದಲ್ಲಿ ನಾವು ಇವತ್ತು ವಿಶ್ವ ಗುರು ಆಗಿ ಅದೇ ಬ್ರಿಟನ್ ಅನ್ನು ಆಡ್ತಕ್ಕಂತ ಒಂದು ವಾತಾವರಣವನ್ನು ನಾವು ವಿಶ್ವ ಗುರುವಾಗಿ ನಾವು ಇವತ್ತು ಗಳಿಸಿದ್ದೀವಿ. ಆ ಒಂದು ವ್ಯವಸ್ಥೆ ರಕ್ಷಣಾ ಕ್ಷೇತ್ರದಲ್ಲಿ, ಅಭಿವೃದ್ಧಿ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ವಿ. ಅದಕ್ಕೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮಾತನ್ನು ಹೇಳ್ತಾರೆ, ದೇಶದ 137 ಕೋಟಿಯ ಜನ, ದೇಶದ 137 ಕೋಟಿಯ ನಾಗರಿಕರು ಪ್ರತಿಯೊಬ್ಬರು ಕೂಡ ದೇಶಕ್ಕೋಸ್ಕರ ಒಂದು ಹೆಜ್ಜೆ ಮುಂದೆ ಇಟ್ಟರೆ, ನಮ್ಮ ದೇಶ 134 ಹೆಜ್ಜೆಗಳ ಮುಂದೆ ಹೋಗಿರುತ್ತೆ ಅಂತಕ್ಕಂಥ ಮಾತನ್ನ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈ ಸ್ವತಂತ್ರ ಭಾರತದ ಭವಿಷ್ಯವನ್ನು ಕಾಪಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದ ಆಗಿದೆ. ಈ ಒಂದು ಸ್ವತಂತ್ರ ಮಹೋತ್ಸವದ ಅಮೃತ ಗಳಿಗೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಒಂದು ನಿಟ್ಟಲ್ಲಿ ಕಾರ್ಯನಿರ್ವಹಿಸಿರೋಣಂತಕ್ಕಂಥ ಮಾತನ್ನ ಹೇಳ್ತಾ ಈಗಾಗಲೇ ಬಹಳ ಸಮಯ ಆಗಿದೆ. ಮಕ್ಕಳು ಎಲ್ಲರೂ ಕೂಡ ತಾವು ವಿದ್ಯಾರ್ಥಿನಿಯರು ಬೆಳಿಗ್ಗೆ ಮುಂಜಾನೆಯಿಂದ ಬಂದು 8:30 ಕೊಂಡು ಬಂದು ಇಲ್ಲಿ ಬಹಳಷ್ಟು ತಮ್ಮೆಲ್ಲರೂ ಕೂಡ ಬಿಸಿಲಲ್ಲಿ ತಂಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ.